ಎಸ್ ಗಣೇಶ ಚತುರ್ಥಿ ಬಂದ್ರೆ ಸಾಕು ಎಲ್ಲಿಲ್ಲದ ಒಂದಿಷ್ಟು ಖುಷಿಗಳಿರುತ್ತೆ ಹಾಗೆ ಗಣೇಶ ಮೂರ್ತಿಯನ್ನ ತಂದು ಪೂಜೆ ಮಾಡೋದು ಹಾಗೆ ವಿಸರ್ಜನೆ ಮಾಡೋದು ಖುಷಿಯ ವಿಚಾರವಾಗಿರುತ್ತೆ ಈ ಒಂದು ಸಂದರ್ಭದಲ್ಲಿ ಗಣೇಶ ವಿಸರ್ಜನೆ ವೇಳೆಯಲ್ಲಿ ಯುವಕನ ಮೇಲೆ ಭರ್ಭರವಾಗಿ ಹತ್ಯೆಯಾಗಿರುವ ಘಟನೆ ನಡೆದಿದೆ ಇದರ ಬಗ್ಗೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ ವಿಸರ್ಜನೆ ವೇಳೆಯಲ್ಲಿ ಯುವಕನ ಮೇಲೆ ಬರ್ಬರವಾಗಿ ಹತ್ಯೆಯಾಗಿರುವ ಘಟನೆ ಮುಗಳಿಹಾಳ್ ಗ್ರಾಮದಲ್ಲಿ ನಡೆದಿರುವ ಘಟನೆಯಾಗಿದೆ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಮುಗಳಿಹಾಳ್ ಗ್ರಾಮದಲ್ಲಿ ನಡೆದಿದೆ ನೋಡಿ ಗಣೇಶ ಮೂರ್ತಿಯನ್ನು ತಂದು ಪೂಜೆ ಮಾಡೋದು ಒಂದು ಕಡೆ ಆದರೆ ವಿಸರ್ಜನೆ ಮಾಡೋದು ಇನ್ನೊಂದು ಕಡೆಗೆ ಖುಷಿ ಇರುತ್ತೆ ಆದರೆ ಇಂತಹ ಸಂದರ್ಭದಲ್ಲಿ ಗಣೇಶ ವಿಸರ್ಜನೆ ವೇಳೆಯಲ್ಲಿ ಯುವಕನ ಮೇಲೆ ಬರ್ಬರವಾಗಿ ಹತ್ಯೆಯಾಗಿರುವ ಘಟನೆ ನಡೆದಿದೆ ಇನ್ನು ಅರ್ಜುನ್ ಗೌಡ ಪಾಟೀಲ್ 20 ವರ್ಷದ ಅರ್ಜುನ್ ಗೌಡ ಪಾಟೀಲ್ ಎನ್ನಲಾಗಿದೆ ಕೊಲೆಯಾದ ಯುವಕ ಇನ್ನು ಗಣೇಶ ವಿಸರ್ಜನೆ ವೇಳೆ ಎರಡು ಗುಂಪುಗಳ ಮಧ್ಯೆ ಗಲಾಟೆ ಆರಂಭವಾಗಿತ್ತು ಇನ್ನು ಗಲಾಟೆ ವಿಕೋಪಕ್ಕೆ ತಿರುಗಿ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾರೆ ನೋಡಿ ಸಣ್ಣ ಪುಟ್ಟ ಏನಾದರೂ ಮಾತುಕತೆಗಳು ಜಗಳಗಳು ಏನಾದರೂ ಬಂದಿದ್ವು ಅದು ಅತಿರೇಕಕ್ಕೆ ಹೋಗಿದೆ ಈ ಒಂದು ಸಂದರ್ಭದಲ್ಲಿ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾರೆ ಅರ್ಜುನ್ ಗೌಡ ಕುಸಿದು ಬೀಳ್ತಿದ್ದಂತೆ ಹಂತಕರು ಆ ಜಾಗದಿಂದ ಪರಾರಿಯಾಗಿದ್ದಾರೆ ಸ್ಥಳಕ್ಕೆ ಮುರುಗೋಡ ಠಾಣೆ ಪೊಲೀಸರು ಭೇಟಿಯನ್ನ ನೀಡಿದ್ದಾರೆ ಪರಿಶೀಲಿಸಿದ್ದಾರೆ ಹಾಗೆ ಮರಣೋತ್ತರ ಪರೀಕ್ಷೆಗಾಗಿ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ಮೃತದೇಹವನ್ನ ರವಾನಿಸಿದ್ದಾರೆ ನೋಡಿ ಈ ಯುವಕರು ಈ ಒಂದು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಅತಿಯಾಗಿ ಖುಷಿಯಲ್ಲಿ ಇರ್ತಾರೆ ಈ ಒಂದು ನಿಟ್ಟಿನಲ್ಲಿ ಯುವಕನ ಮೇಲೆ ಯುವಕನ ಬರ್ಬರ ಹತ್ಯೆಯಾಗಿದೆ ಗಣೇಶ ವಿಸರ್ಜನೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನೋಡಿ ಈ ತುಂಬಾ ನಾನು ಹೇಳಿದೆ ಆವಾಗಲೇ ಹೇಳಿದೆ ಖುಷಿಯಿಂದ ಕುಣಿತಾ ಇದ್ರು ವಿಸರ್ಜನೆ ಮಾಡೋದು ಕೂಡ ಎಲ್ಲಿಲ್ಲದ ಖುಷಿ ಗಣೇಶನ ಮೂರ್ತಿಯನ್ನ ತರೋದು ತದನಂತರ ಪೂಜೆಯ ಬಳಿಕ ಸ್ವಲ್ಪ ದಿನನ ಇರಿಸಿ ಆಮೇಲೆ ಗಣೇಶನ ವಿಸರ್ಜನೆ ಮಾಡಬೇಕು ಅನ್ನೋದು ಇನ್ನೊಂದು ಕಡೆಗೆ ಖುಷಿ ಇರುತ್ತೆ ಈ ಒಂದು ಸಂದರ್ಭದಲ್ಲಿ ಯುವಕನ ಬರ್ಬರ ಹತ್ಯೆಯಾಗಿದೆ ಇನ್ನು ಈ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂತ ಹಂತಕರು ಕೂಡ ಪರಾರಿಯಾಗಿದ್ದಾರೆ ನೋಡಿ ಈಗ ನೋಡ್ತಾ ಇದ್ದೀರಾ ಅಷ್ಟೊಂದು ಖುಷಿಯಾಗಿ ಅವರು ಅಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ನೋಡಿ ಸಾಕಷ್ಟು ಜನರು ಇದ್ದಾರೆ ಅಲ್ಲಿನೂ ಕೂಡ ಅವನ ಫ್ರೆಂಡ್ಸ್ ಆಗಿರ್ಬೋದು ಅವರು ಒಂದು ತುಂಬಾ ಖುಷಿಯಲ್ಲೇ ಇದ್ದಾರೆ ಇನ್ನು ಗಣೇಶನ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಖುಷಿಯಾಗಿ ಗಣೇಶನ ಕಳಿಸಬೇಕು ಅಂತ ಅವರು ಅಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಈಗ ದೃಶ್ಯಗಳಲ್ಲಿ ನೀವು ಈಗಾಗಲೇ ನೋಡಿದ್ರಿ ಆ ಒಂದು ಸಂದರ್ಭದಲ್ಲಿ ಯುವಕನ ಬರ್ಬರ ಹಂತಕರು ಕೂಡ ಆ ಜಾಗದಿಂದ ಪರಾರಿಯಾಗಿದ್ದಾರೆ ಅರ್ಜುನ್ ಗೌಡ ಪಾಟೀಲ್ 20 ವರ್ಷದ ಯುವಕ ಎನ್ನಲಾಗಿದೆ ನೋಡಿ ಈ ಒಂದು ಸಂದರ್ಭದಲ್ಲಿ ಮೊಗಳಿಹಾಳ್ ಗ್ರಾಮದಲ್ಲಿ ಘಟನೆ ನಡೆದಿರುತ್ತೆ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಮೊಗಳಿಹಾಳ್ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು ವಿಸರ್ಜನೆ ಟೈಮ್ದಾಗ ಸರ್ ವಿಸರ್ಜನೆ ಆಗಿ ಸುಮಾರು 8:45 ಸರ್ ಅವು ಇವು ಕಾಲೇಜ್ ಹುಡುಗರನ್ನ ಸರ್ ಅವರೆಲ್ಲರೂ ಕಾಲೇಜ್ ಹುಡುಗರನ್ನ ಅವರು ಇವರ ವಿಳಾಸ ಬಿದ್ದು ಈ ತಾಲಿಮಿ ಡಿ ಜಿ ಹತ್ತು ಸಂದರ್ಭದಾಗ ರೀ ಡ್ಯಾನ್ಸ್ ಮಾಡೋತ್ನಾಗು ಜಗಳ ತೆಗೆದು ಈ ವೈಯಕ್ತಿಕ ಹುಡುಗನ ಒಬ್ಬನ ಸಪ್ರೇಟ್ ಎಳ್ಕೊಂಡು ಹೋಗಿ ಜಂಬೆಲಿ ಗುದ್ದ್ಯಾರ ಸರ್ ಅದನ್ನ ಅದನ್ನು ಗುದ್ದಿ ಅಂತ ನಂತರ ನಮ್ಮಲ್ಲಿ ಈ ಚಿಕಡಿ ಹುಡುಗರು ನೋಡಿ ಮತ್ತು ಅವ್ರನ್ನ ದವಾಖಾನೆಗೆ ಎರಗಟ್ಟಿ ತಗೋ ನಡು ಇದಕ್ಕೆ ಹೋಗೋದ ಡೆತ್ ಆಗಿತ್ತು ಏನು ಮದ್ದಿಂದ ಏನಿಲ್ಲ ಸರ್ ಇವರು ಕಾಲೇಜ್ಗೆ ಹೋಗುತ್ತಾಗ ಸಣ್ಣ ಪುಟ್ಟ ಜಗಳಗಳು ನಮ್ಮ ಸಾಕ ನಾಲ್ಕೈದು ಸರಿ ನಾವು ಬಗೆಹರಿಸಿದ್ವಿ ಸರ್ ಅವನ್ನ ವೈಯಕ್ತಿಕ ಇವ್ರು ಸಣ್ಣ ಪುಟ್ಟ ಜಗಳಗಳು ಮತ್ತು ಕುಡಿಸಿ ಒಂದಿನ ಪಂಚನಾಮ ಕುಡಿಸಿ ನೀವೇನು ಈ ಥರ ಮಾಡೋಕೆ ಹೋಗ್ಬೇಡ್ರಪ್ಪ ನೀವು ಒಳ್ಳೆಯದಲ್ಲ ಅಂತ ಎಲ್ಲರೂ ಕಾಲೇಜ್ ಹುಡುಗರ್ನ ಕುಡಿಸಿ ಹೇಳಿದ್ವಿ ಸರ್ ಈಗಾಗಲೇ ಈಗ ಒಂದು 5-6 ತಿಂಗಳು ಹಿಂದೆ ಹೌದಾ ಹೌದು ಅಂದರೆ ಏನು
ಸುಮ್ ಸುಮ್ ಅಂದ್ರೆ ವೈಯಕ್ತಿಕ ಅವ್ರ ಇದಂತೂ ನಮ್ಮ ಕಾಲೇಜ್ಗೆ ಹೋಗೋದು ನಮಗೆ ಗೊತ್ತಿಲ್ಲ ಸರ್. ಅಥವಾ ವೈಯಕ್ತಿಕ ಏನಿಲ್ಲ ಸರ್, ಅಂಥದ್ದೇನು ನಮಗೇನು ನಮಗೆ ಇನ್ನೂ ತನಕರ್ಗೇನು ಕಂಡು ಬಂದಿಲ್ಲ. ಅವರು ಯಾವ ಥರ ವಿಷಯ ಅನ್ನೋದು ಅವ್ರ ಕಾಲೇಜ್ ಸ್ಟೂಡೆಂಟ್ಗಳಿಗೆ ಗೊತ್ತು, ನಮಗೇನು ಆ ಥರವೇನು ವಿಷಯಗಳು ಅದ್ರ ಬಗ್ಗೆ ಅಂತೂ ನಮಗೇನು ಇದೆ ಇಲ್ಲ ಸರ್. ಬಸ್ ಸೀಟ್ ಹಿಡಿಯೋದ್ರಾಗೂ ಸ್ವಲ್ಪ ಗದ್ದಲ ಮಾಡ್ಕೊತಿದ್ರು ಅವರು. ಹಾಂ, ಕಂಡಕ್ಟರ್ಗಳು ಡ್ರೈವರ್ಗಳು ಹೇಳ್ತಿದ್ರು ಸರ್, ಬಸ್ ಸೀಟ್ ಹಿಡಿತಿನಾಗಾಗಲಿ ಒಂದು ಸ್ವಲ್ಪ ಇವ್ರ ಬಸ್ನಾಗ ದಾಂಧಿ ಮಾಡೋದಾಗಲಿ ಆ ಉದ್ದೇಶ ಇತ್ತು ಅಂತ ಸರ್ ಹೇಳಿದ್ರು. ಪ್ಲಾನ್ ಮಾಡಿ ನಿನ್ನೆ ಪ್ಲಾನ್ ಮಾಡ್ಕೊಂಡು ಪ್ರೀ ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡು ಮಾಡ್ಯಾರ ಅನ್ನಿಸ್ತೈತಿ ಸರ್. ಈ ಹುಡುಗಿ ಹುಡುಗ ಯಾವ ಕ್ಲಾಸ್? ಬಿ ಎಸ್ ಸಿ ಫೈನಲ್ ಸರ್. ಒಬ್ಬನ ಮಗ ಎಕ್ಸ್ ಆರ್ಮಿ, ಅವ್ರ ಫಾದರ್ ಎಕ್ಸ್ ಆರ್ಮಿ ಸರ್, ತೀರ್ಕೊಂಡು ಒಂದು ವರ್ಷ ಆಯ್ತು ಅಷ್ಟೇ. ಹೌದಾ? ಹೆಂಗ್ ಊರೊಳಗೆ ಹುಡುಗ ಹೆಂಗ್ ಇರ್ತೈತ್ರಿ? ಅವೇನು ಸೈಲೆಂಟ್ ಇರ್ತೈತಿ ಸರ್. ನಮ್ಮ ಇದ್ರೊಳಗಾಗಿ ಅವೇನ ಡ್ರಿಂಕ್ ಅಥವಾ ಏನು ಅಂತದಂತೂ ಏನು ಮಾಡ್ತಿರ್ಲಿಲ್ಲ ಸರ್. ನಮ್ಮ ವೈಯಕ್ತಿಕ ವಿಚಾರವಾಗಿ ನಮ್ಗೆ ಭೇಟಿ ಹಾಕಿದ್ದಲ್ಲ, ಅವನೇ ಸೈಲೆಂಟ್ ಹುಡುಗ ಇತ್ತು ಅವರು. ಮತ್ತು ಕಾಲೇಜ್ದಾಗ ಯಾವ ಥರ ಇರ್ತಾರೆ ಅನ್ನೋದು ನಮ್ಗೆ ಅವರ ಹಾವಭಾವನೆಗಳು ಗೊತ್ತಿರಲಿಲ್ಲ ಸರ್. ನಿಮ್ಮ ಹೆಸರು? ಲಕ್ಷ್ಮಣ್ ಬಸಪ್ಪ ಬಿ ಪಾಟೀಲ್ ಸರ್. ಹುಡುಗ ಹುಡುಗನ ಕಾಕಾರಿ ಸರ್. ಎಸ್, ಇನ್ನು ಈ ಕುರಿತಂತೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಈರಣಗೌಡ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಈರಣಗೌಡ, ಈ ಒಂದು ಸಂದರ್ಭದಲ್ಲಿ ಅರ್ಜುನ್ ಗೌಡ ಬರ್ಬರ ಹತ್ಯೆಯಾಗಿದೆ, ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರ? ಈರಣಗೌಡ ಕೇಳಿಸ್ತಾ ಇದೀಯಾ? ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಮುಗುಳಿಯಾಳ ಗ್ರಾಮದಲ್ಲಿ ಗಣಪತಿ ವಿಸರ್ಜನೆ ವೇಳೆ ಯುವಕನನ್ನು ಬರ್ಬರ ಹತ್ಯೆ. ಹಲೋ, ಎಸ್ ಎಸ್ ಹೇಳಿ. ಬರ್ಬರವಾಗಿ ಯುವಕನ ಹತ್ಯೆಗೈಲಾಗಿದೆ ಎಂದು ತಿಳಿದು ಬಂದಿದೆ. ಈಗಾಗಲೇ ಮೂರರಿಂದ ನಾಲ್ಕು ಆರೋಪಿಗಳನ್ನು ಬಂಧಿಸಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಇವರ ಗುಂಪು ನಡುವೆ ಸಣ್ಣ ಪುಟ್ಟ ಗಲಾಟೆಗಳು ಆಗ್ತಾ ಇದ್ವು ಅಂತ ಹೇಳಿದ್ರು, ಈ ಹಿಂದೆ ಏನಾದ್ರೂ ಇದು ಕಂಡು ಬಂದಿತ್ತ? ಬಟ್ ಈಗ ಈಗಾಗಲೇ ತನಿಖೆ ಅಂತ ಸ್ಟಾರ್ಟ್ ಇದೆ. ಬಟ್ ತನಿಖೆ ಅಂತ ನಂತರ ಮೂಲ ಕಾರಣ ಏನು ಎಂದು ತಿಳಿದು ಬರುತ್ತೆ ಸ್ಮಿತಾ. ಈ ಆರೋಪಿಗಳು ಅವರ ಸ್ನೇಹಿತರಾಗಿದ್ರ ಅಥವಾ ಇವ್ರು ಯಾರು ಗೊತ್ತಿರ್ಲಿಲ್ವಾ ಅವ್ರಿಗೆ? ಅದು ತನಿಖೆ ನಂತರ ಗೊತ್ತಾಗುತ್ತೆ ಸ್ಮಿತಾ. ಓಕೆ, ಯಾವ ಸಮಯದಲ್ಲಿ ಆಗಿರುವ ಘಟನೆ ಇದು? ಅತ್ಯಾದಂತ ಹುಡುಗ ಕಾಲೇಜ್ ವಿದ್ಯಾರ್ಥಿ ಅಂತ. ಪ್ರಕರಣ ದಾಖಲಾಗಿದೆಯಾ ಸ್ಮಿತಾ? ಹಲೋ, ಎಸ್, ಓಕೆ, ಧನ್ಯವಾದಗಳು ಈರಣಗೌಡ ಪಾಟೀಲ್ ತಮ್ಮ ಮಾಹಿತಿಗಾಗಿ. ಎಸ್, ಇನ್ನು ಸ್ಥಳಕ್ಕೆ ಮುರುಗೌಡ ಠಾಣೆ ಪೊಲೀಸರು ಕೂಡ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮರಣೋತ್ತರ ಪರೀಕ್ಷೆಗಾಗಿ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ಮೃತದೇಹವನ್ನ ಕೂಡ ರವಾನಿಸಿದ್ದಾರೆ. ಇನ್ನು ಸಣ್ಣ ಪುಟ್ಟ ಗಲಾಟೆಗಳು ಆಗ್ತಾ ಇದ್ವು, ಈ ಇದರ ಮಧ್ಯೆ ಅತಿರೇಕಕ್ಕೆ ಹೋಗಿದೆ, ವಿಕೋಪಕ್ಕೆ ತಿರುಗಿ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾರೆ ಎನ್ನಲಾಗಿದೆ. ಇನ್ನು ಅರ್ಜುನ್ ಗೌಡ ಕುಸಿದು ಬೀಳ್ತಿದ್ದಂತೆ ಅಲ್ಲಿರುವಂತಹ ಹಂತಕರು ಪರಾರಿಯಾಗಿದ್ದಾರೆ. ಇನ್ನು ಹೆಚ್ಚಿನ ತನಿಖೆಯಿಂದ ಹೊರಬೀಳ್ಬೇಕಾಗಿದೆ ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ, ಆರೋಪಿಗಳು ಯಾರಾಗಿರ್ತಾರೆ, ಇವರ ಸ್ನೇಹಿತರಾಗಿರ್ಬೋದಾ ಅಥವಾ ಏನೋ ದೂರಿಂದ ಸಂಬಂಧಿಕರಾಗಿರ್ಬೋದಾ ಅನ್ನೋದು ಕೂಡ ಇನ್ನು ತನಿಖೆಯ ನಂತರ ಹೊರಬೀಳಲಾಗುತ್ತೆ. ಮರಣೋತ್ತರ ಪರೀಕ್ಷೆಗಾಗಿನೂ ಕೂಡ ಈಗಾಗಲೇ ಮೃತದೇಹವನ್ನ ಕೂಡ ಈಗ ರವಾನಿಸಿದ್ದಾರೆ ಜಿಲ್ಲಾ ಆಸ್ಪತ್ರೆಗೆ. ಹೌದು.